ನಾನು ಒಬ್ಬ ರಾಜನಲ್ಲ, ಸ್ವರಾಜ್ಯ ಹಿಂದೂಸ್ತಾನದ ಆತ್ಮ. ಸ್ನೇಹಿತರೆ, ಇತಿಹಾಸದಲ್ಲಿ ಅದೆಷ್ಟೋ ರಾಜರು ಸಾಮ್ರಾಟರು ಆಗಿ ಹೋಗಿದ್ದಾರೆ, ಆದರೆ ಸದಾಕಾಲ ಪ್ರಜ್ವಲಿಸುತ್ತಿರುವ ಹಾಗೂ ಮುಂದೆಯೂ ಸಹಿತ ವಜ್ರದಂತೆ ಹೊಳೆಯುವ ವೀರಪುತ್ರನ ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್. ಅದು 1627 ಸಂಪೂರ್ಣವಾಗಿ ಮೊಘಲ್ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಬಿಜಾಪುರದಲ್ಲಿ ಆದಿಲ್ ಶಾ, ಗೋಲ್ಕೊಂಡದಲ್ಲಿ ಕುತುಬ್ ಶಾ, ಡೆಕ್ಕನ್ ಸುಲ್ತಾನರು ಪ್ರಬಲವಾಗಿದ್ದರು. ಸಂಪೂರ್ಣವಾಗಿ ಮುಸ್ಲಿಂ ಸೇನಾ ನಾಯಕರು ಸಿಗದೇ ಹೋದ ಕಾರಣ ಹಿಂದೂ ಸೇನಾ ಅಧಿಕಾರಿಗಳನ್ನು ನೇಮಿಸಿಕೊಂಡಿದ್ದರು. ಅವರಲ್ಲಿ ಶಹಜಿ ಭೋಸ್ಲೆ ಬಿಜಾಪುರದ ಆದಿಲ್ ಶಾಹಿ ಆಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದರು. 1630 ಜೀಜಾಬಾಯಿ ಶಹಜಿಯವರ ಮಗನಾಗಿ ಶಿವನೇರಿ ದುರ್ಗದಲ್ಲಿ ಶಿವಾಜಿಯ ಜನನವಾಯಿತು. ತಂದೆ ಯಾವಾಗಲೂ ದೂರ ಇರ್ತಿದ್ರು. ತಾಯಿಯೊಬ್ಬಳೇ ಮಗನಿಗೆ ಬಾಲ್ಯದಲ್ಲಿ ಶೂರತ್ವ, ತ್ಯಾಗ, ರಕ್ಷಣೆ, ಚತುರ ಸಾಹಸ ಕಥೆಗಳನ್ನು ಹೇಳ್ತಾ ಇದ್ದವು. ಗುರು ದಾದಾಜಿ ಕೊಂಡದೇವ ಕತ್ತಿ ವರಸೆ, ಕುದುರೆ ಸವಾರಿ, ಸಂಪೂರ್ಣ ಶಸ್ತ್ರವಿದ್ಯೆ ಹೇಳಿಕೊಡುತ್ತಿದ್ದರು. ಶಿವಾಜಿ ಮೊದಲಿಗೆ ವಿಚಾರ ಮಾಡಿದ್ದು ಶತ್ರುಗಳಿಂದ ದೂರವಿರುವ, ಬೆಳೆಯನ್ನು ಬೆಳೆಯಲು ಯೋಗ್ಯವಲ್ಲದ ಹಾಗೂ ಶತ್ರುಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಅನುವು ಆಗುವಂತಹ ಜಾಗವನ್ನು ಹುಡುಕುತ್ತಿದ್ದರು. ಅಲ್ಲಿ ಸುಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿ 1646 ಮಾವಲಿ ಜನಾಂಗವನ್ನು ಪರಿಣಿತಿಗೊಳಿಸಿದರು. ಕೇವಲ 15 ವರ್ಷಗಳಲ್ಲಿ ತೋರಣಗಡ, ಚಾಕಣಗಡ ಹಾಗೂ ಕೊಂಡಾಣ ದುರ್ಗವನ್ನು ವಶಪಡಿಸಿಕೊಂಡರು. ಹಾಗೆ ಥಾಣೆ, ಕಲ್ಯಾಣ್, ಭೀವಂಡಿ ಕೋಟೆಗಳನ್ನು ಮುಲ್ಲಾ ಅಹ್ಮದನಿಂದ ವಶಪಡಿಸಿಕೊಂಡರು. ಇದರಿಂದ ಬೆದರಿದ ಆದಿಲ್ ಶಾಹಿ ಶಿವಾಜಿಯನ್ನು ತಡೆಯಲು ತಂದೆ ಶಹಜಿಯನ್ನು ಬಂಧಿಸುತ್ತಾನೆ. ಇದರಿಂದ ಶಿವಾಜಿ ಮುಂದಿನ 7 ವರ್ಷಗಳವರೆಗೆ ಎಲ್ಲಿಯೂ ನೇರವಾಗಿ ಯುದ್ಧವನ್ನು ಮಾಡದೆ ತನ್ನ ಸೇನಾಬಲದ ಶಕ್ತಿಯನ್ನು ಹೆಚ್ಚಿಸುವುದು, ಪ್ರಮುಖ ದೇಶಮುಖರನ್ನು ನೇಮಿಸಿಕೊಳ್ಳಲು ಪ್ರಾರಂಭ ಮಾಡುತ್ತಾ ನೋಡ ನೋಡುತ್ತಲೇ ಬೃಹತ್ ಪ್ರಮಾಣದ ಸೇನೆಯನ್ನು ಶಸ್ತ್ರಸಜ್ಜಿತರನ್ನಾಗಿ ಮಾಡಿ ಅಶ್ವದಳಕ್ಕೆ ನೇತಾಜಿ ಬಲ್ಕರ್, ಸೇನಾ ಮುಖ್ಯಸ್ಥನನ್ನಾಗಿ ಯಶಾಜಿಯನ್ನು ಮಾಡಿ ಸುಮಾರು 40 ಕೋಟೆಗಳನ್ನು ವಶಪಡಿಸಿಕೊಂಡರು. 1659 ಆದಿಲ್ ಶಾಹಿ ಶಿವಾಜಿಯನ್ನು ಹೇಗಾದರೂ ಮಾಡಿ ಸೋಲಿಸಲು ತನ್ನ ಬಲಿಷ್ಠ ಸೇನಾನಾಯಕ ಅಫಜಲ್ ಖಾನ್ನನ್ನು 10,000 ಸೇನೆಯೊಂದಿಗೆ ಕಳಿಸುತ್ತಾನೆ. ತನ್ನ ಕ್ರೂರತೆಗೆ ಹೆಸರಾಗಿದ್ದ ಅಫಜಲ್ ಖಾನ್ ಶಿವಾಜಿಯ ಕೋಟೆ, ಹಲವಾರು ನಗರಗಳ ಮೇಲೆ, ದೇವಸ್ಥಾನಗಳ ಮೇಲೆ ದಾಳಿಯನ್ನು ನಡೆಸಿ ವಿಧ್ವಂಸ ಕೃತ್ಯ ನಡೆಸುತ್ತಾ ಮುಂದುವರೆದನು. ಚಾಣಾಕ್ಷ ಹಾಗೂ ಚತುರತೆಯನ್ನು ಹೊಂದಿದ್ದ ಶಿವಾಜಿ ತಮ್ಮ ಗೆರಿಲ್ಲಾ ಯುದ್ಧದ ತಂತ್ರದಂತೆ ನೇರವಾಗಿ ಯುದ್ಧ ಮಾಡದೆ ಶತ್ರುಗಳ ಮೇಲೆ ಹಠಾತ್ತನೆ ದಾಳಿ ಮಾಡುವುದರ ಮುಖಾಂತರ ಕ್ಷಿಪ್ರವಾಗಿ ಹೋಗಿ ಅಡಗಿಕೊಳ್ಳುವುದು. ಈ ರೀತಿ ಮಾಡುವಾಗ ಶಿವಾಜಿ ಸೈನಿಕರ ಸಂಖ್ಯೆ ಕಮ್ಮಿ ಇರುವ ಕಾರಣ ಈ ರೀತಿ ಯುದ್ಧ ನಡೆಸುವುದು ಅನಿವಾರ್ಯವೂ ಆಗಿತ್ತು ಹಾಗೂ ಅವರ ತಂತ್ರವೂ ಆಗಿತ್ತು. ಮುಂದೆ ಶಿವಾಜಿ ಇರುವ ಪ್ರತಾಪಗಢ ಕೋಟೆಯನ್ನು ಸುತ್ತುವರೆದ ಅಫಜಲ್ ಖಾನ್ ಹೇಗಾದರೂ ಕೊಲ್ಲಲೇಬೇಕೆಂಬ ಇರಾದೆ ಇಟ್ಟು ಮೋಸದ ಸಂಧಾನ ಸಭೆಯನ್ನು ಏರ್ಪಡಿಸಿ ಶಿವಾಜಿಯನ್ನು ತನ್ನ ಬಲಿಷ್ಠ ಬಾಹುಗಳಿಂದ ಆಲಂಗಿಸಿ ಶಿವಾಜಿಯ ಬೆನ್ನಿಗೆ ಚೂರಿ ಹಾಕುತ್ತಾನೆ. ಈ ಸಂಚನ್ನು ಮೊದಲೇ ಅರಿತಿದ್ದ ಶಿವಾಜಿ ಕವಚವನ್ನು ಧರಿಸಿರುತ್ತಾನೆ. ತನ್ನ ಹುಲಿ ಉಗುರಿನಿಂದ ಮಾಡಿದ ಕೈಗವಚದ ಆಯುಧದಿಂದ ಅಫಜಲ್ ಖಾನನ ಹೊಟ್ಟೆಯನ್ನು ಇರಿದು ಸಾಯಿಸಿ ಶತ್ರು ಸೈನ್ಯವು ದಿಕ್ಕಾಪಾಲಾಗಿ ಓಡುವಂತೆ ಮಾಡುತ್ತಾನೆ. ಈ ರೀತಿ ಪ್ರತಾಪಗಢ ಕೋಟೆಯನ್ನು ಭದ್ರಪಡಿಸಿಕೊಂಡ ಶಿವಾಜಿ ನಂತರ ರುಸ್ತುಂ ಜಮಾನನ್ನು ಕಳಿಸುತ್ತಾನೆ ಆದಿಲ್ ಶಾಹಿ. 28 ಡಿಸೆಂಬರ್ 1659 ಅದೇ ಗೆರಿಲ್ಲಾ ಯುದ್ಧ ಮಾದರಿಯಲ್ಲಿ ಆಕ್ರಮಣ ಮಾಡಿದಾಗ ರುಸ್ತುಂ ಜಮಾನ್ ಹೆದರಿ ಗಾಯಗೊಂಡು ಪಲಾಯನ ಮಾಡಿದ. 1660 ಆದಿಲ್ ಶಾ ತನ್ನ ಸೇನಾಪತಿ ಸಿದ್ದಿ ಜೋಹರ್ನನ್ನು ಶಿವಾಜಿಯ ಬನಾಳ್ಗಢ ಕೋಟೆಗೆ
ನಾಲ್ಕು ಕಡೆ ಮುತ್ತಿ ಹಾಕಲು ಕಳಿಸ್ತಾನೆ. ಆಗ ಶಿವಾಜಿ ಸಿದ್ದಿ ಜೋಹರ್ನನ್ನ ಭೇಟಿಯಾಗಿ ಹೇಗೆ ಆದಿಲ್ ಶಾಹಿಗೆ ದ್ರೋಹ ಎಸಗುತ್ತಿದ್ದಾನೆ ಎಂಬುದನ್ನು ತಿಳಿಸಿದ. ಇದನ್ನು ತಿಳಿದ ಸಿದ್ದಿ ಜೋಹರ್ ಆದಿಲ್ ಶಾಹಿನೊಂದಿಗೆ ವಾಗ್ವಾದ ನಡೆಸುತ್ತಾನೆ. ಇದರ ಲಾಭ ಪಡೆದು ರಾತ್ರಿ ಸಮಯ ಶಿವಾಜಿ 5,000 ಸೈನಿಕರೊಂದಿಗೆ ಪನಾಳ್ಗಡ ಕೋಟೆಯ ಹೊರಗಡೆ ಬಂದು ತನ್ನ ಸಂಪೂರ್ಣ ಸೇನೆ ಹಾಗೂ ಶಿವಾಜಿಯನ್ನು ತಪ್ಪಿಸಿಕೊಂಡು ವಿಶಾಲಗಡ ತಲುಪುವಲ್ಲಿ ಬಾಜಿರಾವ್ ದೇಶಪಾಂಡೆ ಕೇವಲ 700 ಜನ ಹಿಂಬಾಲಕ ಸೈನಿಕರೊಂದಿಗೆ ಹೋರಾಡಿ ವೀರಮರಣವನ್ನಪ್ಪುತ್ತಾನೆ. ಬಾಜಿರಾವ್ ಒಬ್ಬ ಅಪ್ರತಿಮ ವೀರನಾಗಿದ್ದ. ಮುಂದೆ ಬಿಜಾಪುರದ ಬೇಗಂ ರಾಣಿ ಶಿವಾಜಿಯನ್ನು ಹಿಡಿಯಲು ಔರಂಗಜೇಬನಿಗೆ ವಿನಂತಿಸಿ 150,000 ಸೈನಿಕರೊಂದಿಗೆ ಶೈಸ್ತಾ ಖಾನ್ ಪುಣೆಯ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡು ಶಿವಾಜಿಯ ಅರಮನೆ ಲಾಲ್ ಮಹಲ್ನಲ್ಲಿ ತಂಗಿದ್ದ. ಶಿವಾಜಿ ತನ್ನ ಚತುರ ಬುದ್ಧಿಯಿಂದ ಸುಮಾರು 400 ಜನ ಸಹಚರರೊಂದಿಗೆ ಮಧುಮಗನ ವೇಷವನ್ನು ಧರಿಸಿ ಶೃಂಗಾರಗೊಂಡು ಅರಮನೆಯ ಒಳಗೆ ಪ್ರವೇಶ ಪಡೆಯುತ್ತಾನೆ. ರಾತ್ರಿ ಸಮಯದಲ್ಲಿ ಶೈಸ್ತಾ ಖಾನನ ಮೇಲೆ ಆಕ್ರಮಣ ಮಾಡಿ ಶೈಸ್ತಾ ಖಾನ್ ತಪ್ಪಿಸಿಕೊಳ್ಳುವಾಗ ಕೈಬೆರಳು ಕಟ್ಟಾಗಿ ಜೀವ ಬಳಸಿಕೊಂಡು ತಪ್ಪಿಸಿಕೊಂಡ. ಆದರೆ ತುಂಬ ಅವಮಾನಿತನಾದನು. ಹೀಗೆ ಶಿವಾಜಿಯ ಕೀರ್ತಿ ದೆಹಲಿಯವರೆಗೂ ತಲುಪಿತು. ಮುಂದೆ ಶಿವಾಜಿ ಸೂರತ್ ಕೋಟೆಯನ್ನು ವಶಪಡಿಸಿಕೊಂಡನು. ಇದರಿಂದ ಕೆರಳಿದ ಔರಂಗಜೇಬ ತನ್ನ ಬಲಿಷ್ಠ ಸೇನಾ ದಂಡ ನಾಯಕ ಮಿರ್ಜಾ ರಾಜಾ ಜೈಸಿಂಗ್ನ ನೇತೃತ್ವದಲ್ಲಿ 150,000 ಸೈನಿಕರೊಂದಿಗೆ ದಾಳಿ ಮಾಡಲು ತಿಳಿಸಿದ. ಈ ಯುದ್ಧದಲ್ಲಿ ಶಿವಾಜಿ ಸೋಲನ್ನನುಭವಿಸಿ ಸುಮಾರು 23 ಕೋಟೆಗಳು ಹಾಗೂ 400,000 ಮುದ್ರೆಗಳನ್ನು ಕೊಡಲು ಒಪ್ಪಂದ ಮಾಡಿಸಿ ಸುಲ್ತಾನ್ ಔರಂಗಜೇಬನೊಂದಿಗೆ ಸಂಧಾನ ಮಾಡಿಸುವ ಭರವಸೆಯನ್ನು ನೀಡಿ ದೆಹಲಿಗೆ ಆಹ್ವಾನಿಸುತ್ತಾನೆ. ಅದಕ್ಕೆ ಒಪ್ಪಿಕೊಂಡ ಶಿವಾಜಿ ತನ್ನ 9 ವರ್ಷದ ಮಗ ಸಂಭಾಜಿಯನ್ನು ಕರೆದುಕೊಂಡು ಆಗ್ರಾಕ್ಕೆ ತೆರಳುತ್ತಾನೆ. ಅಲ್ಲಿ ಶಿವಾಜಿಗೆ ಗೌರವ ಕೊಡುವ ಬದಲಾಗಿ ಅವಮಾನಿಸಿ ಅವರಿಬ್ಬರನ್ನು ಬಂಧಿಸಿಡುತ್ತಾರೆ. ಔರಂಗಜೇಬನಿಗೆ ಗೊತ್ತಿರಲಿಲ್ಲ ಈ ತಪ್ಪಿಗೆ ಬಹಳ ದೊಡ್ಡ ಬೆಲೆ ತೆರಬೇಕಾದೀತು ಎಂದು. ಶಿವಾಜಿ ಬಂದೀಖಾನೆಯಲ್ಲಿ ದಿನೇ ದಿನೇ ಅನ್ನ ನೀರು ಬಿಟ್ಟು ಸ್ವಾಸ್ಥ್ಯ ಹಾಳಾದವರಂತೆ ಹಾಗೂ ಇನ್ನು ತನ್ನ ಅಂತಿಮ ದಿನಗಳು ಬರುತ್ತಿವೆ ಎಂಬುವ ವಿಚಾರವನ್ನು ಸುಲ್ತಾನನಿಗೆ ತಿಳಿಯುವಂತೆ ಮಾಡಲು ನಿರಂತರವಾಗಿ ಸಾಧು ಸಂತರಿಗೆ ಮಿಠಾಯಿ ಹಣ್ಣುಗಳನ್ನು ಹಂಚುವುದು ಹೀಗೆ ಕಾಲ ಕಳೆಯುತ್ತಿರಬೇಕಾದರೆ ಅತ್ತ ಶಿವಾಜಿಯನ್ನು ಹಿಡಿದ ಖುಷಿಯಲ್ಲಿ ಔರಂಗಜೇಬ ಖುಷಿಯಿಂದ ನಶೆಯಲ್ಲಿ ತೇಲಾಡುತ್ತಿರುತ್ತಾನೆ. ಹೀಗೆ ಒಂದು ದಿನ ಶಿವಾಜಿ ಹಾಗೂ ತನ್ನ ಮಗ ಸಂಭಾಜಿ ಹಣ್ಣಿನ ಬುಟ್ಟಿಯಲ್ಲಿ ಕುಳಿತು ಅಲ್ಲಿಂದ ಹೇಗೋ ಪಾರಾಗಿ ಕಾಶಿ ಮಧುರಾ ಗಯಾ ಪುರಿ ಗೋಲ್ಕಂಡ್ ಬಿಜಾಪುರ ಮಾರ್ಗವಾಗಿ ರಾಯಗಡ ಬಂದು ತಲುಪುತ್ತಾರೆ. 1670 ಕೇವಲ 4 ವರ್ಷಗಳಲ್ಲಿ ತನ್ನ ಎಲ್ಲ ಕೋಟೆಗಳನ್ನು ಪಡೆದುಕೊಳ್ಳುತ್ತಾ ಸಾಗುತ್ತಾನೆ. ಔರಂಗಜೇಬ ಮತ್ತೆ ದಾವೂದ್ ಖಾನ್ ಮೊಹಬ್ಬತ್ ಖಾನ್ರಂತಹ ಅನೇಕ ಸೇನಾನಿಗಳನ್ನು ಶಿವಾಜಿಯನ್ನು ಹಿಡಿದಕ್ಕೋಸ್ಕರ ಕಳಿಸಿದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ. 1672 ಅಲಿ ಆದಿಲ್ ಶಾ ತೀರಿಕೊಂಡ ನಂತರ ಬಿಜಾಪುರ ಕ್ರಮೇಣ ಅವನತಿಯತ್ತ ಸಾಗಿತ್ತು. ಆಗ ಸುವರ್ಣಕಾಲ ಬಂದಿತ್ತು. ಜೂನ್ 6, 1674 ಗಾಗಾ ಭಟ್ರ ನೇತೃತ್ವದಲ್ಲಿ ಹಿಂದೂ ಸಂಪ್ರದಾಯದಂತೆ ಛತ್ರಪತಿ ಬಿರುದಿನೊಂದಿಗೆ ಪಟ್ಟಾಭಿಷೇಕ ನೆರವೇರಿತು. ರಾಯಗಡ ಕೋಟೆಯಲ್ಲಿ ಬರೋಬ್ಬರಿ 3 ವರ್ಷಗಳ ನಂತರ ಒಬ್ಬ ಹಿಂದೂ ಸಾಮ್ರಾಟನ ರಾಜ್ಯಾಭಿಷೇಕ ಪ್ರಥಮವಾಗಿ ವಿಜೃಂಭಣೆಯಿಂದ ನಡೆಯಿತು. ಶಿವಾಜಿ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಎಲ್ಲೇ ಹೋದರೂ ಮಹಿಳೆಯರಿಗೆ ಮಕ್ಕಳಿಗೆ ಅಪಾರ ಗೌರವ ನೀಡುವುದು, ಸೋತಂತಹ ರಾಜ್ಯದ ಮಹಿಳೆಯರಿಗೆ ಗೌರವ ಸಲ್ಲಿಸುವುದು
ಧಾರ್ಮಿಕ ಕೇಂದ್ರಗಳಿಗೆ ಗೌರವ ನೀಡುವುದು ಶಿವಾಜಿಯ ಶ್ರೇಷ್ಠತೆಗೆ ಒಂದು ಗರಿಮೆ ತಂದುಕೊಟ್ಟಿತ್ತು. ಅಷ್ಟೇ ಏಕೆ, ಶಿವಾಜಿಯ ಅಂಗರಕ್ಷಕರಲ್ಲಿ ಹಲವಾರು ಮುಸ್ಲಿಂ ಸೇನಾನಿಗಳನ್ನು ಸೇರಿಸಿಕೊಂಡಿದ್ದರು. ಇದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಪಾರ ಕೀರ್ತಿ, ಗೌರವ, ಹಿರಿಮೆಗಳನ್ನು ಗಳಿಸಿದ್ದ ಶಿವಾಜಿಯ ಅಂತ್ಯ ಅಷ್ಟೊಂದು ನೆಮ್ಮದಿಯಿಂದ ಕೂಡಿದ್ದಾಗಿರಲಿಲ್ಲ. ಅದನ್ನು ಮತ್ತೊಂದು ಭಾಗದಲ್ಲಿ ತಿಳಿಯೋಣ. ಧನ್ಯವಾದಗಳು.